ನನ್ನ ಪ್ರೀತಿ ವಿದ್ಯಾರ್ಥಿಗಳೇ ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸಸ್ಗೆ ಸ್ವಾಗತ ಇಂದು ನಾವು ಫಿಫ್ತ್ ಕ್ಲಾಸ್ ಯುನಿಟ್ ಫೈವ್ ಶಬಾಲಯ ಘಟಕದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲು ಘಟಕದ ವಾರ್ಮ್ ಅಪ್ ಆ್ಯಕ್ಟಿವಿಟಿ ಬಗ್ಗೆ ತಿಳಿದು ತಿಳಿಯೋಣ ಟಾಸ್ಕ್ ಎ ರೀ ಅರೇಂಜ್ ದ ಫಾಲೋವಿಂಗ್ ವರ್ಡ್ಸ್ ಇನ್ ದಿ ಕರೆಕ್ಟ್ ಆರ್ಡರ್ ಟು ದ ಫ ಮೀನಿಂಗ್ಫುಲ್ ಸೆಂಟೆನ್ಸಸ್ ಫಸ್ಟ್ ಒನ್ ಎನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಸೆಕೆಂಡ್ ಒನ್ ಎನಿಮಲ್ಸ್ ಆಲ್ಸೋ ಫೀಲ್ ಲೈಕ್ ಅಸ್ ಥರ್ಡ್ ಒನ್ ಎನಿಮಲ್ಸ್ ಆರ್ ಯೂಸ್ಫುಲ್ ಟು ಅಸ್ ಟಾಸ್ಕ್ ಬಿ ನೋಡೋಣ ವಿದ್ಯಾರ್ಥಿಗಳೇ ಹೌ ಡು ಯು ಥಿಂಕ್ ದ್ಯಾಟ್ ಎ ಕವ್ ಈಸ್ ಎ ಯೂಸ್ಫುಲ್ ಎನಿಮಲ್ ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ಇಲ್ಲಿ ಉತ್ತರನ್ನು ಬರೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳೇ ನೀವು ಇದನ್ನು ನೋಡಿ ಬರೀಬಹುದು ಕವ್ ಈಸ್ ಎ ಡೊಮೆಸ್ಟಿಕ್ ಎನಿಮಲ್ ಇಟ್ ಹ್ಯಾಸ್ ಫೋರ್ ಲ್ಯಾಕ್ಸ್ ಟೂ ಐಸ್ ಟೂ ಇಯರ್ಸ್ ಆ್ಯಂಡ್ ಟೂ ಹಾರ್ನ್ಸ್ ಇಟ್ ಆಲ್ಸೋ ಹ್ಯಾಸ್ ಎ ಲಾಂಗ್ ಟೇಲ್ ಇಟ್ ಈಸ್ ಫೌಂಡ್ ಆಲ್ ಓವರ್ ದ ವರ್ಲ್ಡ್ it is in white, black and brown, brown color. it eats fresh grass, grain and vegetables. it gives us milk. cow's milk is very good for bones. its milk can be used in making butter, curd, ghee, cheese, etc. its milk is also used in a tea, coffee, sweets, ice cream,

ತಿಳಿದುಕೊಂಡಿದ್ದೀರಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಪಾಠದ ಸಾರಾಂಶ ಹಾಗೂ ಹೊಸ ಪದದ ಅರ್ಥಗಳನ್ನ ಈಗ ತಿಳಿದುಕೊಳ್ಳೋಣ ಫಸ್ಟ್ ಪ್ಯಾರ ನೋಡಿ ವಿದ್ಯಾರ್ಥಿಗಳೇ ಒನ್ಸ್ ದೇರ್ ವಾಜ್ ಎ ಸೇಜ್ ಹೂಸ್ ನೇಮ್ ವಾಜ್ ವಶಿಷ್ಠ ಸೇಜ್ ಋಷಿ ಒಂದಾನೊಂದು ಕಾಲದಲ್ಲಿ ಒಬ್ಬ ಋಷಿಗಳಿದ್ರು ಅವರ ಹೆಸರು ವಶಿಷ್ಠ ಹಿ ಲಿವ್ ಇನ್ ಎ ಫಾರೆಸ್ಟ್ ಅವರು ಕಾಡಿನಲ್ಲಿ ವಾಸವಾಗಿದ್ದರು ವಶಿಷ್ಠ ಹ್ಯಾಡ್ ಎ ಕೌ ಬೈ ನೇಮ್ ಶಬಾಲೆ ವಶಿಷ್ಠರ ಹತ್ತಿರ ಶಬಾಲೆ ಎಂಬ ಹೆಸರ ಒಂದು ಹಸು ಅಥವಾ ಆಕಳು ಇತ್ತು ಆಲ್ಸೋ ನೋನ್ ಆಸ್ ನಂದಿನಿ ಡಾಟರ್ ಆಫ್ ಕಾಮಧೇನು ದ ಹೆವಿನ್ಲಿ ಕೌ ಡಾಟರ್ ಮಗಳು ಹೆವಿನ್ಲಿ ದೇವಲೋಕ ಅದನ್ನು ನಂದಿನಿ ಅಂತಲೂ ಕರಿತಾ ಇದ್ರು ದೇವಲೋಕದ ಹಸುವಾದ ಕಾಮಧೇನುವಿನ ಮಗಳು ಈ ಶಬಾಲೆ ಅಂದರೆ ಈ ಶಬಾಲೆಯ ತಾಯಿಯಾರು ಕಾಮಧೇನು ವೆನೆವರ್ ವಶಿಷ್ಠ ಆಸ್ಕ್ ಹರ್ ಫಾರ್ ಎನಿಥಿಂಗ್ ವೆನೆವರ್ ಯಾವಾಗಲಾದರೂ ಎನಿಥಿಂಗ್ ಏನಾದರೂ ವಶಿಷ್ಠರು ಯಾವುದೇ ಸಮಯದಲ್ಲಾಗಲಿ ಏನನ್ನಾದರೂ ಕೇಳಿದರೆ ಶಬಾಲೆ ನೀಡುತ್ತಿತ್ತು ಸಚ್ ಆಸ್ ಫುಡ್ ಡ್ರಿಂಕ್ ಆರ್ ಕ್ಲೋತ್ಸ್ ಶಿ ವುಡ್ ಗಿವ್ ದೆಮ್ ಟು ಹಿಮ್ ಫುಡ್ ಆಹಾರ ಡ್ರಿಂಕ್ ಪಾನೀಯ ಕ್ಲೋತ್ಸ್ ಬಟ್ಟೆ ಆಹಾರ ಪಾನೀಯ ಅಥವಾ ಬಟ್ಟೆ ಯಾವುದನ್ನೇ ಆದರೂ ಕೇಳಿದರೂ ಕೂಡ ಅದು ವಶಿಷ್ಠರಿಗೆ ಸೃಷ್ಟಿಸಿ ಕೊಡ್ತಾ ಇತ್ತು ಬೋತ್ ಆಫ್ ದಮ್ ಲಿವ್ ಹ್ಯಾಪಿಲಿ ಇನ್ ದ ಫಾರೆಸ್ಟ್ ಹೀಗೆ ವಶಿಷ್ಠರು ಹಾಗೂ ಶಬಾಲೆ ಇಬ್ಬರೂ ಸಂತೋಷದಿಂದ ಕಾಡಿನಲ್ಲಿ ವಾಸವಾಗಿರ್ತಾರೆ ಸೆಕೆಂಡ್ ಪ್ಯಾರ ನೋಡೋಣ ಒನ್ ಡೇ ಕೌಶಿಕ ಎ ಪವರ್ಫುಲ್ ಕಿಂಗ್ ಆ್ಯಂಡ್ ಹೀಸ್ ಸೋಲ್ಜರ್ಸ್ ಕೇಮ್ ಟು ದ ಫಾರೆಸ್ಟ್ ಪವರ್ಫುಲ್ ಬಲಶಾಲಿ ಕಿಂಗ್ ರಾಜ ಸೋಲ್ಜರ್ಸ್ ಸೈನಿಕರು ಒಂದು ದಿನ ಕೌಶಿಕ ಎಂಬ ಬಲಶಾಲಿ ರಾಜನು ತನ್ನ ಸೈನಿಕರೊಂದಿಗೆ ಅದೇ ಕಾಡಿಗೆ ಬರ್ತಾನೆ ಅದೇ ಕಾಡಿಗೆ ಅಂದರೆ ವಿದ್ಯಾರ್ಥಿಗಳೇ ವಶಿಷ್ಠ ಮಾಮೂಲಿಗಳು ಇರುವಂಥ ಕಾಡಿಗೆ ಬರ್ತಾನೆ ದೇವೇರ್ ಹಂಟಿಂಗ್ ಎದಕ್ಕಾಗಿ ಬರ್ತಾರೆ ಅವರು ಬೇಟೆಯಾಡಲು ಬರ್ತಾರೆ ಹಂಟಿಂಗ್ ಬೇಟೆಯಾಡು ದೇ ಸಾ ಎ ಸ್ಮಾಲ್ ಹಟ್ ಅಂಡ್ ಡಿಸೈಡೆಡ್ ಟು ರೆಸ್ಟ್ ದೇರ್ ಫಾರ್ ಸಮ್ ಟೈಮ್ ಸಾ ನೋಡು ಸ್ಮಾಲ್ ಚಿಕ್ಕ ಹಟ್ ಗುಡಿಸಲು ಡಿಸೈಡೆಡ್ ನಿರ್ಧರಿಸು ರೆಸ್ಟ್ ವಿಶ್ರಾಂತಿ ಅವರಿಗೆ ಚಿಕ್ಕದಾದ ಗುಡಿಸಲು ನೋಡಿ ಅಲ್ಲಿಯೇ ವಿಶ್ರಾಂತಿ ಪಡೆದರಾಯಿತು ಎಂದು ನಿರ್ಧಾರ ಮಾಡ್ತಾರೆ ಫೆನ್ ದೇ ಕೇಮ್ ನಿಯರ್ ದಿ ಹಟ್ ಅವರು ಆಶ್ರಮದ ಪ್ರವೇಶವನ್ನು ಮಾಡ್ತಾರೆ ವಶಿಷ್ಠ ಗ್ರೀಟೆಡ್ ಕೌಶಿಕ ಆ್ಯಂಡ್ ಹೀಸ್ ಮೆನ್ ಗ್ರೀಟೆಡ್ ಸ್ವಾಗತಿಸು ವಶಿಷ್ಠ ಮಾಮೂನಿಗಳು ಕೌಶಿಕ ರಾಜನನ್ನು ಹಾಗೂ ಸೈನಿಕರನ್ನು ಆದರ ಆತಿಥ್ಯದಿಂದ ಸ್ವಾಗತ ಕೊಡ್ತಾರೆ ಹೀ ಪ್ರೇಡ್ ಟು ಶಬಾಲೆ ಟು ಗಿವ್ ಹೀಸ್ ಗೆಸ್ಟ್ ಎ ಟೇಸ್ಟಿ ಮೀಲ್ ಪ್ರೇಡ್ ಪ್ರಾರ್ಥಿಸು ಗೆಸ್ಟ್ ಅತಿಥಿಗಳು ಟೇಸ್ಟಿ ರುಚಿಕರವಾದ ಮೀಲ್ ಊಟ ವಶಿಷ್ಠರು ಬಂದಂಥ ಅತಿಥಿಗಳಿಗೆ ಒಳ್ಳೆಯ ರುಚಿಕರವಾದ ಊಟವನ್ನು ಕೊಡು ಎಂದು ಶಬಾಲೆ ಬಳಿ ಪ್ರಾರ್ಥನೆ ಮಾಡ್ತಾರೆ ನೋಡಿ ವಿದ್ಯಾರ್ಥಿ ಇದನ್ನು ಗಮನಿಸಬೇಕು ನಾವು ಇನ್ನೇ ಮಿನಿಟ್ ಶಬಾಲೆ ಎ ಟೇಸ್ಟಿ ಮೀಲ್ ನಿಮಿಷದಲ್ಲಿ ಅಂದರೆ ಒಂದೇ ಒಂದು ನಿಮಿಷದಲ್ಲೇ ಶಬಾಲೆ ಎಲ್ಲರಿಗೂ ಸಾಕಾಗುವಷ್ಟು ರುಚಿಕರವಾದ ಊಟವನ್ನು ಮುಷ್ಠಾನ್ನ ಭೋಜನವನ್ನು ನೀಡ್ತಾಳೆ ಸೃಷ್ಟಿಸಿಬಿಡ್ತಾಳೆ ಕೌಶಿಕಾ ವಾಸ್ ಇಂಪ್ರೆಸ್ಡ್ ಬಾಯ್ ಶಬಾಲಾ ಇಸ್ ಸ್ಪೆಷಿಯಲ್ ಗಿಫ್ಟ್ ನೋಡಿ ಇಂಪ್ರೆಸ್ಡ್ ಪ್ರಭಾವಿತನಾಗು ಸ್ಪೆಷಲ್ ವಿಶೇಷ ಗಿಫ್ಟ್ ಉಡುಗೊರೆ ಶಬಾಲೆ ಈ ರೀತಿ ಎಲ್ಲರಿಗೂ ರುಚಿಕರವಾದ ಊಟವನ್ನು ಸೃಷ್ಟಿಸಿದ್ದನ್ನು ಕಂಡು ಕೌಶಿಕ ರಾಜನು ಪ್ರಭಾವಿತನಾಗ್ತಾನೆ ಏನಪ್ಪ ಇದು ಎಷ್ಟೊಂದು ಅದ್ಭುತ ಅಲ್ಲ ಅಂತಾರೆ ಹೀ ವಾಂಟೆಡ್ ಟು ಟೇಕ್ ಶಬಾಲೆ ಟು ಹೀಸ್ ಪ್ಯಾಲೇಸ್ ವಾಂಟೆಡ್ ಬೈಸು ಪ್ಯಾಲೇಸ್ ಅರಮನೆ ಶಬಾಲೆಯನ್ನು ತನ್ನ ಅರಮನೆಗೆ ಕರೆದುಕೊಂಡು ಹೋದರಾಯಿತು ಎಂದು ನಿರ್ಧಾರ ಮಾಡ್ತಾನೆ ಸೊ ಕೌಶಿಕ ಆಸ್ಕಡ್ ವಶಿಷ್ಠ ಟು ಗಿವ್ ಶಬಾಲೆ ಟು ಹಿಮ್ ಇನ್ ಎಕ್ಸ್ಚೇಂಜ್ ಫಾರ್ ಟೆನ್ ಥೌಸಂಡ್ ಕೌಸ್ ಆಸ್ಕ್ಡ್ ಕೇಳು ಎಕ್ಸ್ಚೇಂಜ್ ಬದಲಾಗಿ ಥೌಸಂಡ್ ಹತ್ತು ಸಾವಿರ ಸಾವಿರ ಕೌಶಿಕ ಮಹಾರಾಜನು ವಶಿಷ್ಠರಿಗೆ ಶಬಾಲೆಯನ್ನು ನನಗೆ ಕೊಡಿ ಅದರ ಬದಲಾಗಿ ನಿಮಗೆ ಹತ್ತು ಸಾವಿರ ಹಸುಗಳನ್ನು ಕೊಡುತ್ತೇನೆ ಅಂತ ಹೇಳ್ತಾನೆ ನೋಡಿ ವಿಧ್ಯಾಥ್ವೆ ಮುಂದೆ ಏನಾಯ್ತು ನೋಡು ಪೇರ ಬಟ್ ವಶಿಷ್ಠ ರೆಫ್ಯೂಸ್ ತಿರಸ್ಕರಿಸು ಆದ್ರೆ ವಶಿಷ್ಠರು ಇದನ್ನು ತಿರಸ್ಕರಿಸ್ತಾರೆ ಶಬಾಲೆಯನ್ನು ಕೊಡಲು ಅವರು ಒಪ್ಪೋದಿಲ್ಲ ಕೌಶಿಕ ಇವನ್ ಆಫರ್ಡ್ ಹೀಸ್ ಎಂಟಾಯರ್ ಕಿಂಗ್ಡಮ್ ಅಂಡ್ ಆಸ್ಕ್ ಫಾರ್ ಶಬಾಲೆ ನೋಡಿ ಎಷ್ಟೊಂದು ಆಸೆ ಆಗಿಬಿಟ್ಟಿರೋದು ಶಬಾಲೆ ಮೇಲೆ ಆಫರ್ಡ್ ಎಂಟೈರ್ ಪರಿಪೂರ್ಣ ಸಂಪೂರ್ಣ ಕಿಂಗ್ಡಮ್ ರಾಜ್ಯ ಕೌಶಿಕನು ಶಬಾಲೆಯ ಬದಲಾಗಿ ತನ್ನ ಸಂಪೂರ್ಣ ರಾಜ್ಯವನ್ನೇ ನಿಮಗೆ ಕೊಟ್ಟು ಬಿಡುತ್ತೇನೆ ನೀವು ನನಗೆ ಶಬಾಲೆಯನ್ನು ಕೊಡಿ ಅಂತ ಕೇಳ್ಕೊತಾನೆ ಬಟ್ ವಶಿಷ್ಠ ಸ್ಟಿಲ್ ರೆಫ್ಯೂಸ್ಡ್ ನೋಡಿ ಇಷ್ಟೊಂದು ರಾಜನು ಕೊಡುತ್ತಿನದ್ದೂ ಕೂಡ ಏನು ಮಾಡ್ತಾರೆ ಶಬಾಲೆಯನ್ನು ಕೊಡುವುದನ್ನು ಒಪ್ಪುವುದಿಲ್ಲ ಹಿ ಸೇಡ್ ಶಬಾಲೆ ಬಿಲಾಂಗ್ಸ್ ಟು ಅವರು ಅದಕ್ಕೆ ಕಾರಣನೂ ಕೊಡ್ತಾರೆ ಈ ಸೇಡ್ ಶಬಾಲೆ ಬಿಲಾಂಗ್ಸ್ ಟು ದ ಗಾಡ್ಸ್ ಆ್ಯಂಡ್ ಗಾಡೆಸ್ಸಸ್ ಆ್ಯಂಡ್ ಶೀ ಶುಡ್ ನಾಟ್ ಬಿ ಮಿಸ್ಯೂಸ್ಡ್ ನೋಡಿ ಬಿಲಾಂಗ್ಸ್ ಸಂಬಂಧಿಸು ಗಾಡ್ಸ್ ದೇವರು ಗಾಡಿಸ ದೇವತೆಗಳು ಮಿಸ್ಯೂಸ್ಡ್ ದುರುಪಯೋಗ ಅದಕ್ಕಾಗಿ ವಶಿಷ್ಠರು ಶಬಾಲೆ ಇರುವುದು ದೇವಾನು ದೇವತೆಗಳ ಸೇವೆಗಾಗಿ ಹೊರತು ನಮ್ಮಂಥ ಮಾನವರ ಉಪಯೋಗಕ್ಕೆ ಅಲ್ಲ ಅದನ್ನು ನಾನು ನೀಡಿದರೆ ದುರುಪಯೋಗ ಪಡಿಸಿಕೊಂಡಂತೆ ಆಗ್ತದೆ ರಾಜರೇ ಆದ್ದರಿಂದ ಅದನ್ನು ಇಲ್ಲಿಯೇ ಇರಲಿ ನಿಮಗೆ ಕೊಡಲು ಸಾಧ್ಯವಿಲ್ಲ ಎಂದು ತಮ್ಮ ನಿರ್ಧಾರವನ್ನು ಹೇಳಿಬಿಡ್ತಾರೆ ಕೌಶಿಕ ಡಿಸೈಡೆಡ್ ಟು ಟೇಕ್ ಶಬಾಲೆ ಬಾಯ್ ಫೋರ್ಸ್ ಫೋರ್ಸ್ ಬಲವಂತ ಆಗ ಕೌಶಿಕನು ಶಬಾಲೆಯನ್ನು ಬಲವಂತದಿಂದ ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳ್ತಾನೆ ನೀವು ಕೊಡದಿದ್ದರೆ ಏನಾಯಿತು ನಾನು ಮಹಾರಾಜನಿದ್ದೇನೆ ನನಗೆ ಈ ಹಕ್ಕಿದೆ ಅಂತೇಳಿ ಅದನ್ನು ಒಯ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಈ ಪುಟ್ ಎ ರೋಪ್ ಅರೌಂಡ್ ಶಬಾಲೆ ಎಸ್ ನೆಕ್ ಆ್ಯಂಡ್ ಡ್ರ್ಯಾಗ್ಡ್ ಹರ್ ಪುಟ್ ಹಾಕು ರೋಪ್ ಹಗ್ಗ ಅರೌಂಡ್ ಸುತ್ತಲು ನೆಕ್ ಕುತ್ತಿಗೆ ಡ್ರ್ಯಾಗ್ಡ್ ಜಗು ರಾಜನು ಶಬಾಲೆಯ ಕುತ್ತಿಗೆಗೆ ಹಗ್ಗವನ್ನು ಕೊಡ್ತಾನೆ ಹಾಗೂ ಹಗ್ಗದಿಂದ ಅದನ್ನು ಎಳೆಯಲು ಪ್ರಯತ್ನ ಪಡ್ತಾನೆ ಬಟ್ ಶಿ ವಾಸ್ ನಾಟ್ ವಿಲ್ಲಿಂಗ್ ಟು ಗೋ ವಿತ್ ದಿ ಕಿಂಗ್ ಆದರೆ ಶಬಾಲೆ ರಾಜನೊಂದಿಗೆ ಹೋಗಲು ಮನಸ್ಸು ಮಾಡುವುದಿಲ್ಲ ಇಚ್ಛೆ ವ್ಯಕ್ತ ಪಡುವುದಿಲ್ಲ ನನಗೆ ಫೋರ್ತ್ ಪ್ಯಾರ ಏನಾಗ್ತಾ ಶಬಾಲೆ ಹರ್ ಮಾಸ್ಟರ್ಸ್ ಹೆಲ್ಪ್ಲೆಸ್ನೆಸ್ ಶಬಾಲೆ ತನ್ನ ಯಜಮಾನನ ಅಸಹಾಯಕತೆಯನ್ನು ಅರ್ಥ ಮಾಡಿಕೊಳ್ತದೆ ಶಿ ಡಿಸೈಡೆಡ್ ಟು ಟೀಚ್ ಕೌಶಿಕ ಎ ಲೆಸನ್ ಟೀಚ್ ಕಲಿಸು ಲೆಸನ್ ಪಾಠ ಹಾಗಾದರೆ ಕೌಶಿಕ ಮಹಾರಾಜನಿಗೆ ಸರಿಯಾದ ಪಾಠವನ್ನೇ ಕಲಿಸಬೇಕು ಎಂದು ಶವಾಲೆ ನಿರ್ಧಾರ ಮಾಡ್ತಾಳೆ ಶಿ ಫ್ರೀಡ್ ಶೆಲ್ಪ್ ಅವಳು ತನ್ನಷ್ಟಕ್ಕೆ ಹಗ್ಗದಿಂದ ಬಿಡುಗಡೆಗೊಳ್ತಾಳೆ ಫ್ರೀಡ್ ಬಿಡುಗಡೆಗೊಳ್ಳೋದು ರ್ಯಾನ್ ಆ್ಯಂಡ್ ಸ್ಟುಡ್ ನೆಕ್ಸ್ಟ್ ಟು ದ ವಶಿಷ್ಠ ಓಡಿ ಹೋಗಿ ವಶಿಷ್ಠರ ಬಳಿ ನಿಲ್ತಾಳೆ ಸಿ ಅಂಡರ್ವೆಂಟ್ ಆ್ಯನ್ ಅಮೇಜಿಂಗ್ ಚೇಂಜ್ ನೋಡ್ರಿ ಅಂಡರ್ವೆಂಟ್ ತನ್ನಷ್ಟಕ್ಕೆ ಚೇಂಜ್ ಬದಲಾಗು ಅದು ತನ್ನಷ್ಟಕ್ಕೆ ಆಶ್ಚರ್ಯಕರ ರೀತಿಯಲ್ಲಿ ಬದಲಾಗಿ ಬಿಡುತ್ತದೆ ಯಾವುದು ಶಬಾಲೆ ಫೈರ್ ಗಶ್ಡ್ ಔಟ್ ಆಫ್ ಹರ್ ಐಸ್ ನೋಡ್ರಿ ಗಶ್ಡ್ ನುಗ್ಗು ಅವಳ ಕಣ್ಣುಗಳಲ್ಲಿ ಬೆಂಕಿ ಬರಲು ಪ್ರಾರಂಭವಾಗ್ತದೆ ಹರ್ ಹೆಡ್ ಆ್ಯಂಡ್ ನೆಕ್ ಗ್ರೀವ್ ಲಾ ಲಾಂಗರ್ ಲಾರ್ಜರ್ ಹೆಡ್ ತಲೆ ಗ್ರೀವ್ ಬೆಳೆ ಲಾರ್ಜರ್ ದೊಡ್ಡದಾಗು ಆದರೆ ತಲೆ ಬೆಳೆದು ದೊಡ್ಡದಾಗಿ ಬಿಡುತ್ತದೆ ಅಂದರೆ ಎತ್ತರ ಆಗಿಬಿಡುತ್ತದೆ ಚಿಕ್ಕದಾದ ಆಕಳ ಅತ್ಯಂತ ಬೃಹತ್ ಪ್ರಮಾಣದಾಗಿ ಬಿಡ್ತದೆ ಬಾಲ್ಸ್ ಆಫ್ ಫೈರ್ ಕೇಮ್ ಔಟ್ ಫ್ರಾಮ್ ಹರ್ ಟೇಲ್ ಬಾಲದಿಂದ ಬೆಂಕಿಯ ಉಂಡೆಗಳು ಬರಲು ಪ್ರಾರಂಭ ಆಗಿಬಿಡ್ತವೆ ಮೆನಿ ಸೋಲ್ಜರ್ಸ್ ಕೇಮ್ ಔಟ್ ಫ್ರಾಮ್ ಹರ್ ಮೌತ್ ನೋಡಿ ಮೆನಿ ಅನೇಕ ಸೋಲ್ಜರ್ ಸೈನಿಕರು ಮೌತ್ ಬಾಯಿ ಅನೇಕ ಸೈನಿಕ ಬಾಯಿಯಿಂದ ಹಲವಾರು ಸಾವಿರಾರು ಸೈನಿಕರು ಹೊರಗಡೆ ಬಂದು ಬಿಡ್ತಾರೆ ಅಡ್ಡರ್ ಆ್ಯಂಡ್ ಹರ್ ಸೈಡ್ಸ್ ಅದೇ ರೀತಿ ಬಾಯಿಯಲ್ಲಿ ಅಷ್ಟೇ ಅಲ್ಲದೆ ಅವಳ ಅಕ್ಕಪಕ್ಕದಿಂದ ಹಾಗೂ ಕೆಚ್ಚಲಿನಿಂದ ಅನೇಕ ಸೈನಿಕರು ಬರಲು ಪ್ರಾರಂಭ ಮಾಡಿಬಿಡ್ತಾರೆ ನೋಡಿರಿ ದೀಸ್ ಸೋಲ್ಜರ್ಸ್ ಚೇಜ್ಡ್ ಕೌಶಿಕ ಆ್ಯಂಡ್ ಹೀಸ್ ಮೆನ್ ಔಟ್ ಆಫ್ ದಿ ಆಶ್ರಮ ಚೇಜ್ಡ್ ಬೆನ್ನಟ್ಟು ನೋಡಿ ಈ ಸೈನಿಕರು ಕೌಶಿಕನ ಸೈನಿಕರನ್ನು ಆಶ್ರಮದಿಂದ ಆಚೆಗೆ ಓಡಿಸಿಕೊಂಡು ಹೋಗಿಬಿಡ್ತಾರೆ ಕೌಶಿಕ ಸೈನಿಕರೆಲ್ಲರೂ ಓಡಿ ಹೋಗ್ತಾರೆ ಬಟ್ ದಿ ಡಿಡ್ ನಾಟ್ ಕಿಲ್ ಎನಿ ಒನ್ ಕಿಲ್ ಕೊಲ್ಲು ಎನಿ ಒನ್ ಯಾರನ್ನು ಆದರೆ ಅವರು ಯಾರು ಯಾರನ್ನೂ ಕೂಡ ಕೊಲ್ಲುವುದಿಲ್ಲ ಅಂದ್ರೆ ಕೌಶಿಕ ಮಹಾರಾಜನ ಸೈನಿಕರನ್ನ ಯಾರಿಗೂ ತೊಂದರೆ ಕೊಡುವುದಿಲ್ಲ ಅವರು ಓಡಿಸಿಕೊಂಡು ಭಯಪಡಿಸ್ತಾರೆ ಅಷ್ಟೇ ನೋಡಿ ಲಾಸ್ಟ್ ಪ್ಯಾರ ಏನಾಯ್ತು ನೋಡೋಣ ಕೌಶಿಕ ರಿಯಲೈಸ್ಡ್ ದ್ಯಾಟ್ ಹಿ ವಾಸ್ ನಾಟ್ ಪವರ್ಫುಲ್ ಇನಫ್ ಆ್ಯಂಡ್ ನಾಟ್ ವಿನ್ ಎನಿಥಿಂಗ್ ಬೈ ಫೋರ್ಸ್ ರಿಯಲೈಸ್ಡ್ ಅರ್ಥವಾಗು ಪವರ್ಫುಲ್ ಬಲಶಾಲಿ ಇನಫ್ ಸಾಕಷ್ಟು ವಿನ್ ಗೆಲ್ಲು ಫೋರ್ಸ್ ಬಲವಂತ ಕೌಶಿಕನಿಗೆ ತಾನು ಬಲ ಶಬಾಲೆಯನ್ನು ಸೋಲುವ ಸೋಲಿಸುವಷ್ಟು ಬಲಶಾಲಿ ಅಲ್ಲ ಹಾಗೂ ಯಾರನ್ನೂ ಕೂಡ ಬಲವಂತದಿಂದ ತಮ್ಮ ಕಡೆಗೆ ಒಲಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ತಾನೆ ವಿದ್ಯಾರ್ಥಿಗಳೇ ಹೀ ಲೆಫ್ಟ್ ಹೀಸ್ ಕಿಂಗ್ಡಮ್ ಆ್ಯಂಡ್ ವೆಂಟ್ ಇನ್ ಟು ದ ಫಾರೆಸ್ಟ್ ನೋಡಿ ವಿದ್ಯಾರ್ಥಿಗಳೇ ಏನೊಂದು ಬದಲಾವಣೆ ಆಗ್ತದೆ ನೋಡಿ ವಿದ್ಯಾರ್ಥಿಗಳೇ ತಪ್ಪು ಸಹಜ ವಿದ್ಯಾರ್ಥಿಗಳೇ ತಪ್ಪನ್ನು ತಿದ್ದಿಕೊಳ್ಳುವುದು ಬಹಳ ಅವಶ್ಯಕ ವಿದ್ಯಾರ್ಥಿಗಳೇ ನೋಡಿ ತಪ್ಪು ಮಾಡಿರ್ತಾನೆ ಅದನ್ನು ತಿದ್ದಿಕೊಳ್ತಾನೆ ವಿದ್ಯಾರ್ಥಿಗಳೇ ಕಿಂಗ್ಡಮ್ ರಾಜ್ಯ ನೋಡಿ ತನ್ನ ಎಲ್ಲ ಸಂಪತ್ತನ್ನು ತ್ಯಾಗ ಮಾಡ್ತಾನೆ ಹಾಗೂ ತಾನೂ ಕೂಡ ವಶಿಷ್ಠರ ಹಾಗೆ ಒಬ್ಬ ಋಷಿ ಆಗಬೇಕೆಂದು ಕಾಡಿಗೆ ತೆರಳುತ್ತಾನೆ ಆಫ್ಟರ್ ಮೆನಿ ಇಯರ್ಸ್ ಆಫ್ ಪ್ರೇಯರ್ ಆ್ಯಂಡ್ ಮೆಡಿಶೇಷನ್ ಮೆಡಿಶನ್ ಹಲವಾರು ವರ್ಷಗಳ ನಿರಂತರ ಪ್ರಾರ್ಥನೆ ಹಾಗೂ ಧ್ಯಾನದ ನಂತರ ಈ ಎ ಟ್ರೂ ಸೇಜ್ ಆ್ಯಂಡ್ ಕೇಮ್ ಟು ಬಿ ಕಾರ್ಡ್ ವಿಶ್ವಮಿತ್ರ ನೋಡು ವಿಶ್ವಾಮಿತ್ರ ನೋಡಿ ಏನಾಗ್ತದೆ ನೋಡ್ರಿ ನಂತರ ಅವನು ಒಬ್ಬ ಋಷಿ ಆಗ್ತಾನೆ ಅವನನ್ನು ವಿಶ್ವಮಿತ್ರ ಎಂದು ಕರೀತಾರೆ ನೋಡ್ರಿ ವಿಶ್ವಾಮಿತ್ರ ಮೀನ್ಸ್ ದಿ ಫ್ರೆಂಡ್ ಆಫ್ ದಿ ವರ್ಲ್ಡ್ ನೋಡಿ ವಿಶ್ವಾಮಿತ್ರ ಎಂದರೆ ವಿಶ್ವಕ್ಕೆ ಮಿತ್ರ ಎಂದು ಹೆಸರಿದೆ ಅಂದರೆ ಎಲ್ಲರಿಗೂ ಸ್ನೇಹಿತ ಎಂಬ ಅರ್ಥದಲ್ಲಿ ಅವನ ಹೆಸರು ನಾಮಕರಣ ಆಗ್ತದೆ ಕೌಶಿಕ ಇದ್ದವನು ಏನಾಗ್ತಾನೆ ವಿಶ್ವಮಿತ್ರನಾಗಿ ಬದಲಾವಣೆ ಹೊಂತಾನೆ ವಿದ್ಯಾರ್ಥಿಗಳೇ ಘಟಕದ ಸಾರಾಂಶವನ್ನು ತಿಳಿದುಕೊಂಡಿದ್ದೀರಿ ಬಲವಂತದಿಂದ ಯಾರನ್ನೇ ಆಗಲಿ ಗೆಲ್ಲಲು ಸಾಧ್ಯವಿಲ್ಲ ಪ್ರೀತಿಯಿಂದ ಗೆಲ್ಲಬೇಕು ಎಂಬುದು ಈ ಘಟಕದ ತಾತ್ಪರ್ಯ ಇನ್ನೂ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ ಆರ್ ದೀಸ್ ಸೆಂಟೆನ್ಸಸ್ ರೈಟ್ ಆರ್ ರಾಂಗ್ ಫಸ್ಟ್ ಒನ್ ವಶಿಷ್ಠ ಲಿವ್ಡ್ ಇನ್ ಎ ಫಾರೆಸ್ಟ್ ರೈಟ್

ड्रिंक और क्लोथ गिवे टू हिम वॉड कौशिक वशिष्ठ कौशिक आस्क वशिष्ट टू क्यू शबाले टू हिम इन एक्सचेंज फॉर टेन थे कौशिका रियल हि वॉज नाट पवरफ इन अफ एंड नाट विन एनीथिंग बै फोर्स नोट रीड द सेम ಇನ್ ದ ಅಪ್ರೋಪ್ರಿಯೇಟ್ ಕಾಲಮ್ ಎರಡು ಕಾಲಮ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಎರಡು ಕಾಲಮ್ನಲ್ಲಿ ಸೆಂಟೆನ್ಸ್ಗಳನ್ನು ಅರೇಂಜ್ ಮಾಡಿ ಬರೀಬೇಕು ಶಿ ಗೇವ್ ಹಿಮ್ ಗುಡ್ ಶಿ ಶಿ ಗೇವ್ ಹಿಮ್ ಫುಡ್ ಡ್ರಿಂಕ್ ಕ್ಲೋತ್ಸ್ ಇ ಟಿ ಸಿ ಅಂಡರ್ವೆಂಟ್ ಎನ್ ಅಮೇಜಿಂಗ್ ಚೇಂಜ್ ಹರ್ ಹೆಡ್ ಆ್ಯಂಡ್ ನೆಕ್ ಗ್ರೀವ್ ಲಾರ್ಜರ್ ಬಾಲ್ಸ್ ಆಫ್ ಫೈಯರ್ ಕೇಮ್ ಔಟ್ ಫ್ರಾಮ್ ಹರ್ ಟೇಲ್ ಮೆನಿ ಸೋಲ್ಜರ್ಸ್ ಕೇಮ್ ಔಟ್ ಫ್ರಾಮ್ ಹರ್ ಮೌತ್ ಅಡ್ಡರ್ ಆ್ಯಂಡ್ ಹರ್ ಸೈಡ್ಸ್ ನೆಕ್ಸ್ಟ್ ಒನ್ ರೈಟ್ ದಿ ಪಾಸ್ಟೆನ್ಸ್ ವರ್ಬ್ ಪ್ರೇ ಪ್ರೇಡ್ ಡ್ರ್ಯಾಗ್ ಡ್ರ್ಯಾಗ್ಡ್ ರೆಫ್ಯೂಸ್ಡ್ ಡ್ರ್ಯಾಗ್ ಗೇವ್ ಆಸ್ಕ್ಡ್ ಗೋ ವೆಂಟ್ ಆರ್ಡರ್ ಆರ್ಡರ್ಡ್ ಕಿಲ್ ಕಿಲ್ಡ್ ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ಕಂಪ್ಲೀಟ್ ದ ಪ್ಯಾಶೇಜ್ ವಿದ್ಯಾರ್ಥಿಗಳು ನೋಡಿ ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದೇನೆ ಒನ್ ಮಾರ್ನಿಂಗ್ ಎ ಕಿಂಗ್ ವೆಂಟ್ ಟು ಎ ವಿಲೇಜ್ ಹಿ ಸಾ ಆ್ಯನ್ ಓಲ್ಡ್ ವುಮೆನ್ ಪ್ಲಾಂಟಿಂಗ್ ಮ್ಯಾಂಗೋ Appling, she looked weak and tired the king asked her how many years would it take for apple to grow and give fruit the old woman replied that it would take around 10 years the king asked if she would be uh, al alive to eat them she said that she was not planting them for herself but for other the king ಫೆಲ್ಟ್ ಹ್ಯಾಪಿ ಆ್ಯಂಡ್ ಗೇವ್ ಹರ್ ಎ ಸಿಲ್ವರ್ ಮ್ಯಾಂಗೋ ಶಿ ಥ್ಯಾಂಕ್ಡ್ ದಿ ಕಿಂಗ್ ಆ್ಯಂಡ್ ಸ್ಮೈಲ್ಡ್ ನೋಡಿ ವಿದ್ಯಾರ್ಥಿಗಳೇ ಈ ಥರ ನಮಗೆ ಒಳ್ಳೆಯ ಭಾವನೆ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ಸಣ್ಣದ ಚಿಕ್ಕದ ಕಥೆಯನ್ನು ಕೊಟ್ಟಿದ್ದಾರೆ ನಾವು ನಮಗಾಗಿ ಬದುಕದೆ ಮತ್ತೊಬ್ಬರಿಗಾಗಿ ಕೂಡ ನಾವು ಬದುಕಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ ವಿದ್ಯ ಈ ಘಟಕದ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡೆದುಕೊಂಡಿದ್ದೀರಿ ನಿಮ್ಮ ನೆಚ್ಚಿನ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳೇ ಧನ್ಯವಾದಗಳು